ವಿಶ್ವಗುರು ಮತ್ತೆ ವಿಶ್ವ ಇಲ್ಲಿ ದೇಶದ ವಿಶ್ವಗುರು ಇವರಿಬ್ಬರನ್ನ ನೋಡಿ ಜನಕ್ಕೆ ಬೇಸತ್ತಾಗಿದೆ ಈಗ ಅವರನ್ನ ಮೂಲೆಯಲ್ಲಿ ಆಲೆಯಲ್ಲಿ ಆದಿ ಬೀದಿನಲ್ಲಿ ಇರೋಲ್ಲ ಕರ್ಕಮನ್ ಕೂರಿಸ್ಕೊಂಡು ದಯಮಾಡಿ ಸಪೋರ್ಟ್ ಮಾಡಿ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಮೋದಿಯವರ ಟ್ರೆಂಡ್ ಮೋದಿಯವರ ವರ್ಚಸ್ಸು ಮೋದಿಯವರ ಪಾಪ್ಯುಲಾರಿಟಿ ಏನು ಅನ್ನುವಂತದ್ದು ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲಿ ತೋರಿಸಿದ್ದಾರೆ 57 ರ್ಯಾಲಿಗಳು ಮಾಡಿದ್ದಾರೆ ಅವರು 57 ರ್ಯಾಲಿಗಳು 57 ರ್ಯಾಲಿಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಅವರು ರ್ಯಾಲಿ ಮಾಡಿದರೋ ಅದರಲ್ಲಿ ಬಹುತೇಕ 90% ಸೋತಿದ್ದಾರೆ 90% ಸೋತಿದ್ದಾರೆ मोबाइल संख्य एसएमएस मुखांतर अदे रीति हेल्प सोने के करे मुखांतर निमगे स्थल दिनांक समय निगदिपड़िसिकोळ्ळबहुदु इंत अत्युत्तम योजने मुखांतर मने यजमानियन्न आर्थिकवागि स्वावलंबनेगोळिसोण इदे नम्म सरकारद मुख्य उद्देश हागू मान्य मुख्यमंत्रिगळादंत श्री सिद्दरामय्यनवर कनसु नमस्कार इपत्तेळु असेंब्ली कॉन्स्टिट्यूएंसी भारत जोड़ो कार्यक्रम राहुल गांधी नडकोंडु इपत्तेळु गेद्दिद्दीवि नावु इपत्तेळु इंक्लूडिंग पांडवपुर पांडवपुर अन्नुवंत क्षेत्रदल्लि याव कारणक्कूनु अल्लि जेडीएस अभ्यर्थिन नावु सोलिसक्कागल्ल अन्नुवंत व्यवस्थे नडिनल्लू कूड नावु अल्लि गेद्दिद्दीवि अंद्रे नीवु लेक्क हाकोळ्ळि अंद्रे हिंदे एल्ल एनु हेळ्तिद्रु राहुल गांधी एल्लि कालिट्टरु अल्लेल्ल नाश आगुत्ते अंतिद्रु ईग नावु एनु हेळोण ಮೋದಿಯವರು ಎಲ್ಲೆಲ್ಲ ಕಾಲಿಟ್ಟವರೆಲ್ಲ ಹೊರಟಗಿದಪ್ಪ ಏನು ಹೇಳಬೇಕು ಬಿಜೆಪಿಯವರೇ ಸ್ಪಷ್ಟಪಡಿಸಲಿ ಬಿಜೆಪಿಯವರೇ ಸ್ಪಷ್ಟಪಡಿಸಲಿ ಸ್ವಾಮಿ ರಾಹುಲ್ ಗಾಂಧಿಯವರು ಮತ್ತೆ ನಿಮ್ಮನ್ನ ಪಕ್ಕಪಕ್ಕದ ಕೂರಿಸ್ಕೊಳ್ಳೋಣ ಮೀಡಿಯಾದರನ್ನ ಸೆಲೆಕ್ಟಿವ್ ಮೀಡಿಯಾದರನ್ನ ನೀವೇ ಕರೆಸಿ ಕೂರಿಸ್ಕೊಳ್ಳಿ ಕ್ವೆಶ್ಚನ್ಸ್ ತಗೊಳ್ಳಿ ಇಬ್ರು ಚಾಲೆಂಜ್ ಮಾಡ್ತೀವಿ ನಾವು ರಾಹುಲ್ ಗಾಂಧಿ ಎಫೆಕ್ಟಿವ್ ಆಗಿ ಆನ್ಸರ್ ಮಾಡ್ತಾರಾ ಯಾವ ಸಬ್ಜೆಕ್ಟ್ ಕೇಳಿದ್ರು ಎಫೆಕ್ಟಿವ್ ಆಗಿ ಆನ್ಸರ್ ಮಾಡ್ತಾರಾ ಇಲ್ಲ ಮೋದಿಯವರು ಮಾಡ್ತಾರಾ ಟೆಲಿಪ್ರಾಂಪ್ಟರ್ ಇರಬಾರದು ಟೆಲಿಪ್ರಾಂಪ್ಟರ್ನ ಓದ್ಕೊಂಡು ಭಾಷಣ ಮಾಡುವಂತ ವ್ಯವಸ್ಥೆ ಅಲ್ಲ ಇಲ್ಲಿ ಸ್ವಂತ ಮಾತಾಡಬೇಕು ಅದು ಮಾಡಿ ಚಾಲೆಂಜ್ ಮಾಡಿ ಮಾಡಣ ಅದಕ್ಕೊಂದು ಟೆಲಿಪ್ರಾಂಪ್ಟರ್ ಅವರು ಒಳಗಡೆ ತರಂಗಿಲ್ಲ ಆ ಒಳಗಡೆ ತರಂಗಿಲ್ಲ ನೇರವಾಗಿ ಬೀದಿ ಓಪನ್ ಬೀದಿನಲ್ಲಿ ಕೆಲಸಗಳು ಆಗಬೇಕು ಅನ್ನುವಂತದ್ದು ನಮ್ಮದು ಸೋ ಅದರಿಂದ ಸಸ್ಪೆಂಡ್ ಮಾಡಿದ್ದು ಗೂಗಾಡ್ತಾರ ಲಕ್ಷಣನ ಎಸ್ ರಾಹುಲ್ ಗಾಂಧಿನ ಯಾಕೆ ಡಿಸ್ಕ್ವಾಲಿಫೈ ಮಾಡಿದ್ರು ಆ ನೀವು ಬರೆ ಸಸ್ಪೆನ್ಷನ್ ಗೆ 10 ಜನ ಸಸ್ಪೆಂಡ್ ಮಾಡಿದ್ಕೆ ಬಾಯಲ್ಲ ಬಡ್ಕೊಂಡು ಬಟ್ಟೆ ಎಲ್ಲ ಬಿಚ್ಚಿಕೊಂಡು ಹೊರದಾಡ್ಕತ್ತಿದ್ರು ದೇವರೇ ಹಾಸ್ಪಿಟಲ್ ಗೆ ಓಹೋ ಅವನು ಯಾರೋ ಯತ್ನಾಳನ್ನು ಹಾಸ್ಪಿಟಲ್ ಹಾಸ್ಪಿಟಲ್ ನೋಡಕ್ಕೆ ಚೀಫ್ ಮಿನಿಸ್ಟರ್ ಆದಿಯಾಗಿ ಹೋಗೋದು ಯೋಗಕ್ಷೇಮ ಏನಾಯ್ತು ಯತ್ನಾಳಿಗೆ ಯತ್ನಾಳಿಗೆ ಗೊತ್ತಾಗೋದು ನಿನ್ನ ದಿನ ನಿನ್ನ ಲೀಡರ್ ಆಫ್ ಅಪೋಸಿಷನ್ ಮಾಡಲ್ಲ ಅಂತ ಹೋಗಿ ಕುಸ್ತ್ ಬಿದ್ದೆ ಹೋದ ಬಿಪಿ ಬಂದ್ಬಿಟ್ಟು ಕುಸ್ತ್ ಬಿದ್ದೋದ ಅವನು ನೋಡಕ್ಕೆ ಅಲ್ಲ ಈಗ ನಾಳೆ ನಾಡಿದ್ದವರೆಗೂ ಅದೇ ಕಾರ್ಯಕ್ರಮ ನೋಡಕ್ಕೆ ಕಾರ್ಯಕ್ರಮ ಕಂಟಿನ್ಯೂಟಿ ಪ್ರೊಟೆಸ್ಟ್ ನಿಮ್ಮ ಯೋಗ್ಯತೆಗೆ ಬಿಜೆಪಿಯವರ ಯೋಗ್ಯತೆಗೆ ರಾಹುಲ್ ಗಾಂಧಿಯನ್ನು ಡಿಸ್ಕ್ವಾಲಿಫೈ ಮಾಡಿದ್ರಲ್ರಿ ಫ್ರಮ್ ದ ಪಾರ್ಲಿಮೆಂಟ್ ಪರ್ಮನೆಂಟ್ ಆಗಿ ಡಿಸ್ಕ್ವಾಲಿಫೈ ಮಾಡಿಬಿಟ್ರಲ್ಲ ನೀವು 6 ವರ್ಷ ನಾವು ಇದೇ ತರ ನಡ್ಕೊಂಡ್ವಾ ಪಾರ್ಲಿಮೆಂಟಲ್ಲಿ ಇದೇ ತರ ನಡ್ಕೊಂಡ್ವಾ ನಾನು ಅದನ್ನೇ ಆಗ್ರಹಿಸ್ತಾ ಇದೀನಿ ನಮ್ಮ ಸ್ಪೀಕರ್ ಗೆ ದಯಮಾಡಿ 10 ದಿನ ಪರ್ಮನೆಂಟ್ ಡಿಸ್ಕ್ವಾಲಿಫೈ ಮಾಡಿ ನೀವು ಒಬ್ಬ ದಲಿತ ಸಭಾಪತಿನ ನಿಂದನೆ ಮಾಡಿದ್ದೀರಿ ಅವರಿಗೆ ಅವಮಾನ ಮಾಡಿದ್ದೀರಿ ಆ ಸಮುದಾಯಕ್ಕೆ ಅವಮಾನ ಮಾಡಿದ್ದೀರಿ ದಲಿತ ಸಂಘಟನೆಗಳು ಏನು ಮಾಡ್ತಾ ಇದಾವೆ ಅನ್ನುವಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ಅವಮಾನ ಆದರೂ ಆ ಸಮುದಾಯಕ್ಕೆ ಅವಮಾನ ಆದರೂ ಮುಸ್ಲಿಂ ಸಮುದಾಯನ ನಿರಂತರ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಇವರಿಬ್ಬರು ಆ ಪೀಡಿತದಲ್ಲಿ ಇರುವಂತದ್ದು ನಿಮಗೆ ಸಹಿಸ್ಕೊಳ್ಳಕ ಆಗ್ತಾ ಇಲ್ಲ ನೋಡಕ ಆಗ್ತಾ ಇಲ್ಲ ಉರಿ ಹತ್ತಕತ್ತಾ ಇದೆ ತಡ್ಕೊಳ್ಳಕಾಗ್ತಾ ಇಲ್ಲ ಕೊನೆಯದಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಗೆ ಜಾಯಿಂಟ್ ಪೊಲೀಸ್ ಕಮಿಷನರ್ ಕ್ರೈಮ್ ಶರಣಪ್ಪ ಸಿಸಿಬಿ ಗೆ ಹೋಮ್ ಮಿನಿಸ್ಟರ್ ಗೆ ಮತ್ತೆ ಚೀಫ್ ಮಿನಿಸ್ಟರ್ ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ ಕಾಂಗ್ರೆಸ್ ಪಕ್ಷ ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ತ್ಯಾಗ ಮಾಡಿದೆ ಬಲಿದಾನ ಮಾಡಿದೆ ಅನ್ನುವಂತದಕ್ಕೆ ಇದು ಕೂಡ ಒಂದು ಉದಾಹರಣೆ ನೆನ್ನೆ ಉಗ್ರರನ್ನ ಹೌದು ಸಂಕಿತ ಉಗ್ರರನ್ನ ಸದೇ ಬಡದು ಒಳಗಡೆ ಒದ್ದು ಒಳಗಡೆ ಹಾಕಿದ್ದಾರೆ ಕಾಂಗ್ರೆಸ್ ಗವರ್ನಮೆಂಟ್ ರೂಲಿಂಗ್ ಇರುವಂತ ಸಂದರ್ಭದಲ್ಲಿ ನೀವು ಮಾತೆತ್ತಿರೆ ಬಿಜೆಪಿಯವರು ಸುಮ್ಮನೆ ಸುಖ ಸುಮ್ಮನೆ ಕಾಂಗ್ರೆಸ್ನ ಆಪಾದನೆ ಮಾಡುವಂತ ಕೆಲಸವನ್ನ ಬಿಡಬೇಕು ನಿಮ್ಮ ಸರ್ಕಾರದ 4 ವರ್ಷ ನಿರಂತರವಾದ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅವರು ನೀವು ಯಾಕೆ ಏನು ಆಕ್ಷನ್ ತಗೊಳ್ಳಲಿಲ್ಲ ಅರ್ಗ ಜ್ಞಾನೇಂದ್ರ ಅವರು ಯಾಕೆ ಆಕ್ಷನ್ ತಗೊಳ್ಳಲಿಲ್ಲ ನಮ್ಮ ಸರ್ಕಾರ 50 ದಿನದೊಳಗಡೆ ಸಿದ್ದರಾಮಯ್ಯನವರ ಡೈರೆಕ್ಷನ್ಸ್ ಮೇರೆಗೆ ಪರಮೇಶ್ವರ ಡಾಕ್ಟರ್ ಪರಮೇಶ್ವರ ಅವರ ಡೈರೆಕ್ಷನ್ಸ್ ಮೇರೆಗೆ ಅವರ ಕಾನ್ಫಿಡೆನ್ಷಿಯಲ್ ಸೀಕ್ರೆಟ್
ಒಂದು ಕಾರ್ಯಾಚರಣೆ ಮೇರೆಗೆ ನಿಂದು ಆರು ಜನ ಉಗ್ರರನ್ನು ಸದೆ ಬಡಿದು ಒಳಗಡೆ ಹಾಕಿದ್ದಾರೆ. ದೊಡ್ಡ ಎಸ್ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಆಮೇಲೆ ಈ ಆರು ಜನನು ರೌಡಿ ಶೀಟರ್ಸ್ಗಳು. ನಾನು ಒಂದು ಬಿ ಜೆ ಪಿಯವರಿಗೆ ಪ್ರಶ್ನೆ ಕೇಳ್ತೀನಿ. ಬಿ ಜೆ ಪಿ ಪೀರಿಯಡ್ 4 ವರ್ಷದಲ್ಲಿ 27,682 ರೌಡಿ ಶೀಟರ್ಸ್ಗಳನ್ನ ರೌಡಿ ಶೀಟರ್ಸ್ ಅಂತ ತೆಗೆದಿದ್ದಾರೆ. 27,687 ರೌಡಿ ಶೀಟರ್ಸ್ ರೌಡಿಶನ ರೌಡಿಗಳನ್ನು ರೌಡಿ ಶೀಟರ್ಸಿಂದ ತೆಗೆದಿದ್ದಾರೆ 4 ವರ್ಷದಲ್ಲಿ. 4 ವರ್ಷದಲ್ಲಿ ಇದು ದಿಸ್ ಇಸ್ ಯುವರ್ ಗ್ರೇಟೆಸ್ಟ್ ಅಚೀವ್ಮೆಂಟ್. ಬಹುತೇಕ ಸದನದಲ್ಲಿರುವಂಥ ಎಮ್ ಎಲ್ ಎಗಳೆಲ್ಲ ರೌಡಿ ಶೀಟರ್ ಹಿನ್ನೆಲೆ ಉಳ್ಳವರೇ. ನೆನ್ನೆ ಸಹ ಅವ್ರು ಬಿಹೇವ್ ಮಾಡಿದ್ ನೋಡಿದ್ರು ನೀವು, ರೌಡಿಗಳಿಗಿಂತ ಜಾಸ್ತಿ ವರ್ಸ್ಟಾಗಿ ಬಿಹೇವ್ ಮಾಡಿದ್ರು. ರೌಡಿಗಳಿಗಿಂತ ಜಾಸ್ತಿಯಾಗಿ ವರ್ಸ್ಟಾಗಿ ಬಿಹೇವ್ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮುಖಂಡರುಗಳು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ.